ನಮಸ್ಕಾರ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನ್ಯಾಯ ಅಂದರೆ ನ್ಯಾಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರದ್ದು ವಿಭಿನ್ನವಾದ ನ್ಯಾಯ ಮೊದಲೇ ರಾಜ್ಯದಲ್ಲಿ ಅನ್ಯಾಯ ಮಾಡೋರ ಮೂಳೆಗಳನ್ನು ಯೋಗಿ ಎಣಿಸಿ ಬೀದಿಗೆ ಎಸೆದಿದ್ದಾರೆ ಅದರಲ್ಲಿ ಗ್ಯಾಂಗ್ಸ್ಟರ್ ಅತಿ ಕೂಡ ಸೇರ್ಕೊಂಡಿದ್ದಾನೆ ಇದರ ನಡುವೆ ಇದೀಗ ಯೋಗಿಜಿ ಬಡವರಿಗೆ ಹಾಗೂ ಮಾಫಿಯಾ ಡಾನ್ಗಳಿಂದ ಅನ್ಯಾಯಕ್ಕೆ ಒಳಗಾದವರಿಗೆ ವಿಶಿಷ್ಟ ರೀತಿಯ ನ್ಯಾಯ ಕೊಡಿಸೋಕೆ ಮುಂದಾಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅತಿಯಾಗಿ ಮೆರೆದಾಡಿದ ಅತಿಕ್ ಅಹಮದ್ನನ್ನ ಯೋಗಿ ಸರ್ಕಾರ ಮೂಟೆ ಕಟ್ಟಿ ಆಯಿತು ಆದರೆ ವಿಷಯ ಏನಂದರೆ ಈತ ಬದುಕಿದ್ದಾಗ ಹಾಗೂ ಡಾನ್ ಆಗಿ ಮೆರಿತಾ ಇದ್ನಲ್ವಾ ಆಗ ಮಾಡಿದ್ದ ಆಸ್ತಿ ಮಾತ್ರ ಅಷ್ಟಿಷ್ಟಲ್ಲ ಅದೆಲ್ಲ ಏನಾಯಿತು ಯಾರ ಪಾಲಾಗಬಹುದು ಅನ್ನೋ ಪ್ರಶ್ನೆಗಳು ಎದ್ದಿದ್ವು ಇದೀಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ ಅಷ್ಟಕ್ಕೂ ಆಸ್ತಿಯನ್ನ ಆಸ್ತಿಯನ್ನು ಹರಿಸಿ ಮಾಡಿದ್ದಲ್ಲ ಬದಲಿಗೆ ಜನರನ್ನ ಹೆದರಿಸಿ ಬೆದರಿಸಿ ಬಡವರ ಹೊಟ್ಟೆ ಮೇಲೆ ಹೊಡೆದು ಸಂಪಾದಿಸಿದ್ದ ಅಷ್ಟೇ ಅಲ್ಲ ಇದೇ ಅತಿಕ್ ಏನ್ ಮಾಡಿದ್ದಂದ್ರೆ ಸರ್ಕಾರಿ ಜಾಗವನ್ನು ಕೂಡ ಅತಿಕ್ರಮಣ ಮಾಡಿಕೊಂಡು ಎರಡು ಕಟ್ಟಡ ನಿರ್ಮಾಣ ಮಾಡಿದ್ದ ಆದರೆ ಯಾವಾಗ ಈತ ಅರೆಸ್ಟ್ ಆದನೋ ಆಗ್ಲೇ ಆ ಕಟ್ಟಡಗಳನ್ನ ಪ್ರಯಾಗ್ರಾಜ್ನ ಸ್ಥಳೀಯ ಸರ್ಕಾರ ವಶಕ್ಕೆ ತೆಗೆದುಕೊಳ್ತು ಇಷ್ಟು ಮಾತ್ರ ಅಲ್ಲದೆ ಎಲ್ಲೆಲ್ಲಿ ಅತಿಕ್ ಅನ್ಯಾಯವಾಗಿ ಬಡವರ ಜಾಗಗಳನ್ನು ಕಿತ್ಕೊಂಡಿದ್ನೋ ಅವೆಲ್ಲ ಈಗ ಬಡವರ ಉಪಯೋಗಕ್ಕೆ ಬರ್ತಿದೆ ಸರಿ ಹಾಗಿದ್ರೆ ಈತನ ಆಸ್ತಿ ಜಪ್ತಿ ಮಾಡಿಕೊಂಡಿದ್ದಕ್ಕೂ ಇದ್ರಿಂದ ಜನರಿಗೆ ಅನುಕೂಲ ಆಗೋಕ್ಕೂ ಸಂಬಂಧ ಏನು ಅಂತ ನಿಮಗೆ ಅನಿಸಬಹುದು ಅದು ಹೇಗಂದ್ರೆ ಅತಿ ವಶಪಡಿಸಿಕೊಂಡಿದ್ದ ಜಾಗಗಳಲ್ಲಿ ಈಗ ಬಡವರಿಗೆ ಫ್ಲಾಟ್ಗಳು ತಲೆ ಎತ್ತುತ್ತಿವೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು ಎಪ್ಪತ್ತಾರು ಫ್ಲಾಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಈ ಫ್ಲಾಟ್ಗಳನ್ನು ಅತ್ಯಂತ ಸುಸಜ್ಜಿತವಾಗಿ ಕಟ್ಟಲಾಗ್ತಾ ಇದೆ ಅರ್ಹ ಫಲಾನುಭವಿಗಳಿಗೆ ಇವುಗಳನ್ನು ನೀಡಲಾಗುತ್ತೆ ಎರಡು ವರ್ಷದ ಹಿಂದೆ ಅಂದರೆ ಅತೀಕ್ನನ್ನ ಅರೆಸ್ಟ್ ಮಾಡಿದಾಗಲೇ ಈ ಜಾಗಗಳನ್ನು ಸರ್ಕಾರ ಸ್ಥಳೀಯ ಸರ್ಕಾರದಿಂದ ಖರೀದಿ ಮಾಡಿತ್ತು ಅಲ್ಲದೆ ಆಗ್ಲೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ರು ಇಲ್ಲಿ ನೋಡಿ ಇದುವರೆಗೆ ಯಾವುದಾದ್ರೂ ಸರ್ಕಾರ ಇಂತಹ ಕೆಲಸಕ್ಕೆ ಕೈ ಹಾಕಿತ್ತ ಯೋಚನೆ ಮಾಡಿ ಹಿಂದೆ ಇಲ್ಲಿ ಆಳ್ವಿಕೆ ಮಾಡಿದ ಸರ್ಕಾರಗಳು ಅತೀಕ್ ಆಸ್ತಿಯನ್ನು ಟಚ್ ಮಾಡೋಕೆ ಹೋಗಿರಲಿಲ್ಲ ಆದರೆ ಯೋಗೀಜಿ ಆತನ ಹೆಡೆಮುರಿ ಕಟ್ಟಿದ್ದು ಮಾತ್ರ ಅಲ್ಲದೆ ಎಲ್ಲೆಲ್ಲಿ ಅನ್ಯಾಯ ಹಾಗೂ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ನೋ ಆ ಎಲ್ಲಾ ಆಸ್ತಿಗಳನ್ನು ಹೀಗೆ ವಶಕ್ಕೆ ತೆಗೆದುಕೊಂಡು ಬಡವರಿಗೆ ಮನೆಗಳನ್ನ ಕಟ್ಟಿಕೊಡಲಾಗ್ತಾ ಇದೆ ಈಗಾಗಲೇ ಮನೆಗಾಗಿ ಸಾವಿರಾರು ಅರ್ಜಿಗಳು ಬಂದಿವೆ ನಗರಾಭಿವೃದ್ಧಿ ಅಧಿಕಾರಿಗಳು ಅರ್ಹ ಬಡವರನ್ನ ಆಯ್ಕೆ ಮಾಡೋಕೆ ಮುಂದಾಗಿದ್ದಾರೆ ಯೋಗಿ ಆದಿತ್ಯನಾಥ್ ಅವರ ಈ ಕಾರ್ಯ ಜನರ ಮೆಚ್ಚುಗೆ ಗಳಿಸಿದೆ ಇದನ್ನು ನಾವು ಯಾರೂ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅಂತ ಜನರು ಹೇಳ್ತಿದ್ದಾರೆ ಸದ್ಯ ಇಲ್ಲಿ ಈಗ ಇಷ್ಟು ಫ್ಲ್ಯಾಟ್ಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದೀಗ ಅತಿಕ್ ಇನ್ನೂ ಎಲ್ಲೆಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರಬಹುದು ಅದನ್ನು ಕೂಡ ವಶಪಡಿಸಿಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಅಲ್ಲಿಯೂ ಕೂಡ ಬಡವರಿಗೆ ಫ್ಲಾಟ್ಗಳನ್ನು ನಿರ್ಮಿಸಿಕೊಡಲು ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ ಅಲ್ಲಿಗೆ ಒಬ್ಬ ಕ್ರಿಮಿ ತಾನು ಬದುಕಿದ್ದಾಗ ಅನ್ಯಾಯವಾಗಿ ಸಂಪಾದಿಸಿದ ಆಸ್ತಿ ಈಗ ಬಡವರಿಗೆ ಉಪಯೋಗ ಆಗ್ತಾ ಇದೆ ಯೋಗಿ ಆದಿತ್ಯನಾಥ್ ಅವರಿಗೆ ರೌಡಿಗಳನ್ನ ಹಣಿಯೋದು ಮಾತ್ರ ಗೊತ್ತು ಅಂತ ಜನರು ಅಂದ್ಕೊಂಡಿದ್ರು ಆದ್ರೆ ಸಮಾಜಘಾತುಕರು ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನ ಈಗ ತೋರ್ಸೋಕೆ ಹೊರಟಿದ್ದಾರೆ ಇದನ್ನು ನೋಡಿದರೆ ಒಂದಂತೂ ಕನ್ಫರ್ಮ್ ಇವರ ಆಡಳಿತದಲ್ಲಿ ಕಿರಾತಕರ ಆಸ್ತಿ ಹಾಗೂ ಪ್ರಾಣ ಇವೆರಡಕ್ಕೂ ಗ್ಯಾರಂಟಿ ಇಲ್ಲ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ